ಅರುಣ್ ಶೆಟ್ಟಿ ಮತ್ತೆ ಲಿಟಿಡ್ ರಮೇಶ್ ಸರ್ ಅಂತ ಮಾಡಿದ್ದಾರೆ. ಫೈಟಿಂಗ್ ಮಾಸ್ಟರ್ ವೆಂಕಟೇಶ್ ಸರ್ ಅವರ ಹತ್ರ ಮಾಡಿಸಿದ್ವಿ. ಚಿತ್ರೀಕರಣ ಬಾಗಲಕೋಟೆ ಸುತ್ತಮುತ್ತಲು, ಆಮೇಲೆ ಹುಬ್ಳಿ ಟಿಬೆಟಿಯನ್ ಕ್ಯಾಂಪು, ಚಿಕ್ಕಮಗಳೂರು, ಬೆಂಗಳೂರು, ಬೆಂಗಳೂರು ಇಂಡೋರ್ ಜಾಸ್ತಿ ಆಗಿರೋದು ಈ ಪ್ಲೇಸಸ್ ಅಲ್ಲೇ. ಶೂಟಿಂಗ್ ಮುಗಿದು ನಾಲ್ಕೂವರೆ ತಿಂಗಳಾಯ್ತು, ಅಂದ್ರೆ ನಾಲ್ಕೂವರೆ ತಿಂಗಳಲ್ಲಿ ಶೂಟಿಂಗ್ ಮುಗಿಸಾಯ್ತು. ಮತ್ತೆ ಅಂದ್ರೆ ಸೀನ್ಸ್ ಎಲ್ಲ ಸೇರಿದ್ರೆ 60 ಸರ್, ಸಬ್ ಸೀನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಒಂದು 70-60-70 ಆಗ್ತದೆ ಸರ್. ನಿರ್ದೇಶನ ಮತ್ತು ಟೆಕ್ನಿಕಲ್ ಸರ್ ಹೇಗೆ ಅನುಭವ ಸರ್? ಇದೀಗ ಅಂದ್ರೆ ಸಾರಿ ಕನ್ನಲ್ಲಿ ಸ್ವಲ್ಪ ಕಲ್ಕೊಂಡು ಹೋಗ್ತಾ ಇದೆ. ರೂಪೇಶ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು, ಸೊ ಹಿಂಗಾಗಿ ಈ ಚಿತ್ರದಲ್ಲಿ ಪೂರ್ತಿಯಾಗಿ ನಾನು 100% ನಾನು ಕಲ್ಕೊಂಡು ಮಾಡಿದೀನಿ ಅಂತಲ್ಲ ಸರ್, ಕಲಿತಾ ಇದ್ದೀನಿ. ಅವ್ರ ಜೊತೆ ನಂಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ಸರ್ ಅವರು. ಸೊ ಏನೇ ಮಹಿಳಾ ನಿರ್ದೇಶಕಿನ ಬೆಳೆಸಕ್ಕೆ ಅವ್ರು ತುಂಬಾ ಸಹಕಾರ ಕೊಡ್ತಿದ್ದಾರೆ ಸರ್. ಸರ್ ಕತೆ ಒಂಥರ ಅದೇ ಮಾಸ್ ಕಮ್ ಕಾಮಿಡಿನೇ ಇರೋದು ಸರ್, ಆಕ್ಷನ್ ಬೇಸ್ಡ್ ಇದೆ ಮೇನ್, ಜಾಸ್ತಿ ರೊಮ್ಯಾಂಟಿಕ್ ಸೀನ್ಸ್ ಏನಿಲ್ಲ ಸರ್. ಅಂದ್ರೆ ಚಿಕ್ಕಮಕ್ಕಳು ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತದ್ದು ಫ್ಯಾಮಿಲಿ ಎಂಟರ್ಟೈನಿಂಗ್ ಚಿತ್ರ ಇದೆ ಸರ್. ಒಂದು ಕ್ಷಣಕ್ಕೆ ಯಾಕಂದ್ರೆ ನಾನು ಅಷ್ಟು ಓದ್ಕೊಂಡಿಲ್ಲ, ನಾನು ಓದ್ಬೇಕು ಅಂತಿದ್ದೆ, ಟ್ವೆಲ್ತ್ಗೆ ಕಾರಣ ಅಂತಿದ್ದೆ, ನನ್ನ ಓದು ನಿಲ್ಲಿಸ್ಬೇಕಾಯ್ತು. ಅದು ಚಲನಚಿತ್ರ ರಂಗದಲ್ಲಿ ತಾವು ಇಷ್ಟೊಂದು ಆಸೆ ಇಟ್ಕೊಂಡು ಸೆಕೆಂಡ್ ಸಿನಿಮಾನ ಒಂದು ಹೆಣ್ಣು ಮಗು ಆಗಿ ತಾವು ಡೈರೆಕ್ಷನ್ ಮಾಡ್ತಾ ಇದ್ರಲ್ಲ, ಐ ವಿಶ್ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ, ನಿರ್ಮಾಪಕರ ತಮ್ಮನ್ನು ಒಳ್ಳೇದಾಗಲಿ, ತಾವು ಕನ್ನಡಪ್ರಭ ನೋಡಿ ಪ್ರೇರಣೆ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಿರಲ್ಲ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು. ರಮೇಶ್ ಅವರೇ, ತಾವು ಇವನು ಗುರುಗಳು, ಗುರುಗಳಲ್ಲಿ ನಿಂತ್ಕೊಂಡಿದ್ದೆ, ಗುರುಗಳು ಇಲ್ಲೇ ಇರಬೇಕು. ಓಕೆ, ಸೊ ಅರುಣ್ ಶೆಟ್ಟಿ ಭಾಳ ಚೆನ್ನಾಗಿ ಸಂಗೀತ ಮಾಡಿದ್ದೀರಿ, ಚೆನ್ನಾಗಿ ಓದಿ ರಮೇಶ್ ಅವರೇ, ವಿಜಯ್ ನೋಡಿದೆ ಭಾಳ ಚೆನ್ನಾಗಿ ನಟನೆ ಮಾಡಿದ್ದೀರಿ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು. ಆ್ಯಂಡ್ ರಮೇಶ್, ನೆಕ್ಸ್ಟ್ ಪಿಕ್ಚರ್ ನಿಮ್ಗೆ ಯಾವುದಿದೆಯೋ ಒಳ್ಳೇದಾಗಲಿ. ಓ ಓಕೆ, ಡೆಫಿನೆಟ್ಲಿ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ. ಜಾಸ್ತಿ ಆದರೆ ಜಾಸ್ತಿ ಸಿನಿಮಾ ಇರ್ತೀನಿ, ಡೈಲಿ ಫ್ರೆಶ್ ಮೀಟ್ ಬರೋಕ್ಕಾಗುತ್ತೆ, ಇಲ್ಲಾಂದ್ರೆ ನನಗೆ ಸಾಹೇಬ್ರೆ ಕೋಪ ಮಾಡ್ಕೊಡ್ತಾರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಮೇಡಮ್, ತುಂಬ ಒಳ್ಳೆ. ಬಾಗಲಕೋಟೆ ನಾನು ರೀಸೆಂಟಾಗಿ ಬಂದಿದ್ದೆ ಸರ್, 25-30 ವರ್ಷ ಆದಮೇಲೆ ಬಾಗಲಕೋಟೆ ಬಂದಿದ್ದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 12 ಗಂಟೆ ರಾತ್ರಿಗೆ ಫ್ಲಾಗ್ ಹಾಸ್ಟಿಂಗ್ ಕಂಡಿತ್ತು ಸರ್, ನಾನು ರಾತ್ರಿ 12 ಗಂಟೆಗೆ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡಿದೆ. ನಮ್ಮ ಗಂಡಿಗೆ ಅವರು ನನಗೆ ತುಂಬ, ನನ್ನ ಜೀವನದಲ್ಲಿ ಆ ಫ್ಲಾಗ್ ಹಾಸ್ಟಿಂಗ್ ಮಾಡೋದು ನನ್ನ ಕೈ ನಡ್ತಾ ಸ್ಟಾರ್ಟ್ ಆಯಿತು, ನನ್ನ ಜೀವನದಲ್ಲಿ ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಕಣ್ಣು ನೀರು ಕೂಡ ಬಂತು ನನಗೆ. ಇಟ್ ಐ ವಾಸ್ ಸೋ ಹ್ಯಾಪಿ, ನನ್ನ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ದಿನ ಅವತ್ತು ನಾನು ನೋಡಿದ್ದು ಹೇಳಬೇಕು ಅಂತ. ಭಾಳ ಚೆನ್ನಾಗಿ ಆಗ್ತಾ ಮಾಡಿದ್ರು, ಭಾಳ ಮುಗ್ಧರು ಬಾಗಲಕೋಟೆ, ತುಂಬ ಒಳ್ಳೆ ಎಕ್ಸಲೆಂಟ್ ಪೀಪಲ್ ಸರ್. ಇದು ನೀವು ತುಂಬ ಒಳ್ಳೇದಾಗಿ ಬಾಕ್ಸ್ ಆಫೀಸ್ ಧೂಳಿ ಪಡ ಅಂದ್ರೆ ಸಿಕ್ಕಾಪಟ್ಟೆ ಹಣ ಬರಲಿ ಅಂತ ದೇವ್ರು ಕೊಡ್ತೀನಿ. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ವರ್ಕಿಂಗ್ ಪಾರ್ಟ್ನರ್ಶಿಪ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.